ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇಡಿಕೆ ಕೂಡ ಕಡಿಮೆ ಆಗಿದೆ, ಸಾಕಷ್ಟು ಸೀಟ್ಗಳು ಕೂಡ ಮಿಕ್ಕಿದ್ದಾವೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಲಕ್ಷ ಲಕ್ಷ ರೂಪಾಯಿ ನೀಡಿದರೂ ಕೂಡ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇರಲಿಲ್ಲ. ಈ ಹಿಂದೆ ಲಕ್ಷ ಲಕ್ಷ ಕೊಟ್ಟರು ಕೂಡ ಸೀಟ್ಗಳು ಕೂಡ ಸಿಗ್ತಾ ಇರಲಿಲ್ಲ, ಸೀಟ್ ಆಗ್ತಾ ಇರಲಿಲ್ಲ, ಅಷ್ಟು ಡಿಮ್ಯಾಂಡ್ ಇತ್ತು. ಬಟ್ ಈಗ ರಾಜ್ಯದಲ್ಲಿ ಬೇಡಿಕೆ ಕುಸಿತ ಆಗಿದೆ. ಸರ್ಕಾರಿ ಅಲ್ಲದಲೇ ಅಂದರೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲದಲೇ ಖಾಸಗಿ ಕಾಲೇಜುಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೂಡ ಸಾವಿರಾರು ಸೀಟ್ಗಳು ಕೂಡ ಹಂಚಿಕೆ ಆಗದೆ ಉಳಿದಿದೆ. ಅಂದರೆ ಸಾವಿರಾರು ಸೀಟ್ಗಳು ಬಾಕಿ ಉಳಿದಿದ್ದಾವೆ, ಅಡ್ಮಿಷನ್ ಆಗಿಲ್ಲ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳು ಆಸಕ್ತಿಯನ್ನು ಕೂಡ ತೋರಿಸ್ತಾ ಇಲ್ಲ. ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅದೇ ರೀತಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅತಿ ಹೆಚ್ಚು ಸೀಟ್ಗಳು ಕೂಡ ಖಾಲಿ ಇದ್ದಾವೆ ಅಂತೇಳಿ ಅಪ್ಡೇಟ್ ಕೂಡ ಬಂದಿದೆ. ಈ ವರ್ಷದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಕೂಡ ಮುಕ್ತಾಯ ಆಗಿದೆ. ಖಾಸಗಿಯಲ್ಲಿ ಶೇಕಡ 30, ಸರ್ಕಾರಿ ಕಾಲೇಜಲ್ಲಿ ಶೇಕಡ 25 ಸೀಟ್ಗಳು ಕೂಡ ಹಂಚಿಕೆಯಾಗದೆ ಉಳಿದಿದೆ. ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಶೇಕಡ 25 ಸೀಟ್ಗಳು ಪೆಂಡಿಂಗ್ ಇದ್ದಾವೆ, ಬಾಕಿ ಉಳಿದಿದ್ದಾವೆ. ಖಾಸಗಿ ಕಾಲೇಜುಗಳು ಪ್ರೈವೇಟ್ ಕಾಲೇಜುಗಳಲ್ಲಿ ಶೇಕಡ 30% ಸೀಟ್ಗಳು ಕೂಡ ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅದೇ ರೀತಿ ಕಮೆಂಟ್ ಕೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್ಗೆ ಹೆವಿ ಬೇಡಿಕೆ ಇದೆ, ಅದರಿಂದ ಸೀಟ್ಗಳು ಕೂಡ ಹೆಚ್ಚಿಕೆ ಮಾಡಿದ್ದಾರೆ. ಫಿಲ್ ಕೂಡ ಆಗಿದ್ದಾವೆ, ಅಫ್ಕೋರ್ಸ್ ಡಿಮ್ಯಾಂಡ್ ಇದೆ, ಫಿಲ್ ಆಗುತ್ತೆ. ಆದರೆ ಇಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಉಳಿದ ಸೀಟ್ಗಳು, ಖಾಸಗಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲಲ್ಲೂ ಕೂಡ ಮೊದಲ 3 ಸ್ಥಾನದಲ್ಲಿದ್ದಾವೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಿಕಲ್ ವಿಭಾಗ ಹೆಚ್ಚು ಬೇಡಿಕೆ ಇದ್ದಾವೆ. ಇಸಿ ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಹೆಚ್ಚು ಬೇಡಿಕೆ ಇದ್ದಾವೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ, ಕುಸಿತ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಎಷ್ಟು ಸೀಟ್ಗಳು ಕೂಡ ಬಾಕಿ ಇದಾವೆ ಅಂತ ಹೇಳೋದಾದ್ರೆ, ಸೆಕೆಂಡ್ ರೌಂಡು ಅದೇ ರೀತಿ ಕಮೆಂಟ್ ಕೇದು ಕೂಡ ಮುಗಿದಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚು ಸೀಟ್ಗಳು ಕೂಡ ಬಾಕಿ ಇದ್ದಾವೆ ಅಂತ ಹೇಳಿದ್ದಾರೆ. ಅಚ್ಚರಿ ಅಂದರೆ ಕೆಲವೊಂದು ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಕೂಡ ಫಿಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು 637 ಸೀಟ್ಗಳು ಕೂಡ ಬಾಕಿ ಇದ್ದಾವೆ ಅಂತ, ಟೋಟಲ್ 637 ಸೀಟ್ಗಳು ಬಾಕಿ ಇದ್ದಾವೆ. ಸಿವಿಲ್ ಬಂದ್ಬಿಟ್ಟು ಒಟ್ಟು 2840 ಸೀಟ್ಗಳು ಕೂಡ ಬಾಕಿ ಇದ್ದಾವಂತೆ. ಮೆಕ್ಯಾನಿಕಲ್ ಬಂದ್ಬಿಟ್ಟು ಬರೋಬ್ಬರಿ 3194 ಸೀಟ್ಗಳು ಕೂಡ ಬಾಕಿ ಇದ್ದಾವಂತೆ. ಎಲೆಕ್ಟ್ರಾನಿಕ್ಸ್ ಬಂದ್ಬಿಟ್ಟು ಬರೋಬ್ಬರಿ 1520 ಸೀಟ್ಗಳು ಕೂಡ ಬಾಕಿ ಇದ್ದಾವೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಸಾಕಷ್ಟು ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ಗೆ ಡಿಮ್ಯಾಂಡ್ ಇರೋ ಕಾರಣ ಅದನ್ನು ಮಾಡ್ತಾ ಇದ್ದಾರೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಎರಡು ಮೂರಕ್ಕೆ ಡಿಮ್ಯಾಂಡ್ ಇಲ್ಲ, ಅದಕ್ಕೆ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ECE & CS ಡಿಮ್ಯಾಂಡ್ ಇರೋ ಕಾರಣ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ಡಾಟಾ ಬಂದ್ಬಿಟ್ಟು ಅಪ್ ಟು ಸೆಕೆಂಡ್ ರೌಂಡ್ ಕೊಟ್ಟಿದ್ದಾರೆ. ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ವರೆಗೂ ಡಾಟಾ ಏನು ಕೊಡ್ತಾರೆ ಅದನ್ನು ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.